ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ಘಟನೆಯನ್ನ ಪ್ರಸ್ತಾಪ ಮಾಡಿ ತದನಂತರ ವಿಷಯಕ್ಕೆ ಬರ್ತೀನಿ ಅವತ್ತು ಒಂದು ಜನತಾ ದರ್ಶನ ಕಾರ್ಯಕ್ರಮ ಮುಖ್ಯಮಂತ್ರಿ ಇದ್ದಕ್ಕಿಂತ ಹಾಗೆ ಮುಖ್ಯಮಂತ್ರಿಗಳು ಅಲ್ಲಿರುವ ಅಧಿಕಾರಿಗಳ ಮೇಲೆ ರೇಗಾಡಲಿಕ್ಕೆ ಶುರು ಮಾಡ್ತಾರೆ ಎಲ್ರಿ ಅವನು ಗೃಹ ಮಂತ್ರಿ ಕರೀರಿ ಅವನ್ನ ಅಂತ ಕಿರ್ಚಾಡ್ತಾರೆ ಅಧಿಕಾರಿಗಳು ಮುಖ ಮುಖ ನೋಡ್ಕೋತಾರೆ ಯಾಕ್ರಿ ನನ್ನ ಮುಖ ನೋಡ್ತೀರಿ ಕರೀರಿ ಅವನ ಅವನು ಅಂತ ಕೂಗ್ತಾರೆ ಮುಖ್ಯಮಂತ್ರಿ ಅಧಿಕಾರಿ ಹತ್ತಿರ ಬಂದು ಕಿವಿಯಲ್ಲಿ ಒಂದು ಮಾತನ್ನ ಹೇಳ್ತಾರೆ ಏನಂತ ಸಾರ್ ನೀವೇ ಈ ರಾಜ್ಯದ ಗೃಹ ಮಂತ್ರಿಗಳು ಸಾರ್ ಅಂತ ಹೌದ ಹೌದಾ ಇರ್ಲಿ ಬಿಡಿ ಇರ್ಲಿ ಬಿಡಿ ಅಂತ ಮತ್ತೆ ಮುಂದೆ ಹೋಗ್ತಾರೆ ಮುಖ್ಯಮಂತ್ರಿ ಇದು ನಡೆದಂತಹ ಘಟನೆ ಎಲ್ಲಿ ಬಿಹಾರದಲ್ಲಿ ನಡೆದಂತಹ ಘಟನೆ ಈ ರೀತಿ ವಿಚಿತ್ರವಾಗಿ ವಿಲಕ್ಷಣವಾಗಿ ವರ್ತಿಸಿದಂತಹ ವ್ಯಕ್ತಿ ಯಾರು ಅಲ್ಲಿಯ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ನಿಮಗೆ ಗೊತ್ತಿರಲಿ ನಿತೀಶ್ ಕುಮಾರ್ ಅವರು ಕೇವಲ ಬಿಹಾರದ ಮುಖ್ಯಮಂತ್ರಿ ಮಾತ್ರ ಅಲ್ಲ ಅಲ್ಲಿಯ ಗೃಹ ಮಂತ್ರಿಗಳು ಕೂಡ ಏನೋ ಅಚಾನಕ್ಕಾಗಿ ಇಂಥ ಘಟನೆ ಆಗೋಗಿದೆ ಏನೋ ಒಂದು ಸಲ ಹಿಂಗಾಗಿದೆ ಮರವು ಮರಿಗುಡಿ ಬಂದಿದೆ ಅಂತ ಯಾರಾದರೂ ಹೇಳ್ಬೋದು ಯಾಕೆಂದ್ರೆ ಹಿಂದೆ ಯಾವ ಪ್ರಶಾಂತ್ ಕಿಶೋರು ಇವರ ಜೊತೆ ಇದ್ರಲ್ಲ ಇವರ ಉಪಾಧ್ಯಕ್ಷರಾಗಿದ್ರಲ್ಲ ರಾಷ್ಟ್ರೀಯ ಉಪಾಧ್ಯಕ್ಷರು ಅವರು ಇತ್ತೀಚೆಗೆ ಎರಡು ಮೂರು ಕಡೆ ಹೇಳಿಕೆಯನ್ನು ಕೊಡ್ತಾರೆ ಏನಂತ ನಿತೀಶ್ ಕುಮಾರ್ಗೆ ಮರೆಗುಳಿತನ ಬಂದಿದೆ ವಯೋಸಹಜವಾದಂತ ಮರೆಗುಳಿತನ ಬಂದಿದೆ ಅಂತ ಹೇಳ್ತಾ ಇದ್ರು ಇದೊಂದು ರಾಜಕೀಯ ಹೇಳಿಕೆ ಅಂತ ಎಲ್ಲರೂ ಸುಮ್ಮನೆ ಇತ್ತು ಆದರೆ ಇತ್ತೀಚೆಗೆ ಇವರದೇ ಸಮೀಪವರ್ತಿ ನಿತೀಶ್ ಕುಮಾರ್ ಅವರ ಸಮೀಪವರ್ತಿ ಮಾಜಿ ಸಂಸದ ಒಂದು ಬಾಂಬ್ ಹಾಕಿದ್ದಾರೆ ಪತ್ರಕರ್ತರ ಎದುರಿಗೆ ಎಲ್ಲಿ ಬಿಹಾರದ ಹಾಜಿಪುರದಲ್ಲಿ ಹಾಜಿಪುರದ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮಾತನ್ನು ಹೇಳ್ತಾರೆ ಅರುಣ್ ಸಿಂಗ್ ಯಾರು ನಿತೀಶ್ ಕುಮಾರ್ ಅವರ ತೀರಾ ಮತ್ತು ತೀರ ಹತ್ತಿರವಾದಂತ ವ್ಯಕ್ತಿ ಅವರು ಹೇಳ್ತಾರೆ ಜೆ ಯು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರಲ್ಲ ಲಲನ್ ಸಿಂಗ್ ಲಲನ್ ಸಿಂಗ್ ಅವರು ನಿತೀಶ್ ಕುಮಾರ್ ಅವರಿಗೆ ಊಟದಲ್ಲಿ ಮಾತ್ರೆಗಳನ್ನ ಹಾಕ್ತಾ ಇದ್ದಾರೆ ತನ್ಮೂಲಕ ಅವರಿಗೆ ಮತಿಭ್ರಮಣೆ ಆಗುವ ಹಾಗೆ ತನ್ನ ಬರುವ ಹಾಗೆ ಸೇವ ಮಾತ್ರೆಗಳನ್ನ ಹಾಕ್ತಾ ಇದ್ದಾರೆ ವಿಷ ಸೇವನೆ ಮಾಡಿಸ್ತಾ ಇದ್ದಾರೆ ಎಂಥ ಗುರುತರವಾದ ಆರೋಪ ಅನ್ನೋದನ್ನ ನೀವು ಇದನ್ನ ಗಮನಿಸಬೇಕು ಯಾವ ಲಲನ್ ಸಿಂಗ್ ನಿತೀಶ್ ಕುಮಾರ್ ಅವರ ತುಂಬಾ ಅಂದ್ರೆ ತುಂಬಾ ಹತ್ತಿರವಾದಂತ ವ್ಯಕ್ತಿಯೋ ಯಾವ ಲಲನ್ ಸಿಂಗ್ ಇವತ್ತು ಭಾರತಕ್ಕೆ ಪ್ರಧಾನಿ ಆಗುವುದಾದ್ರೆ ಅದಕ್ಕೆ ಕೇವಲ ಮತ್ತು ಕೇವಲ ನಿತೀಶ್ ಕುಮಾರ್ ಮಾತ್ರ ಸಮರ್ಥವಾದ ವ್ಯಕ್ತಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು ಅಂಥ ಲಲನ್ ಸಿಂಗ್ ಮಾತ್ರೆಗಳ ಪ್ರಾಶನವನ್ನ ಮಾಡಿಸ್ತಾ ಇದ್ದಾರೆ ಮತಿಭ್ರಮಣೆ ಆಗುವ ಹಾಗೆ ಮರಿಗುಳಿತನ ಬರುವ ಹಾಗೆ ಸ್ಮರಣ ಶಕ್ತಿ ಕಳೆದುಕೊಳ್ಳುವ ಹಾಗೆ ಆಗ್ತಾ ಇದ್ದಾರೆ ಅಂತ ಹಾಜಿಪುರದಲ್ಲಿ ಈ ಅರುಣ್ ಸಿಂಗ್ ಹೇಳಿರುವುದರಿಂದ ಇಡೀ ಬಿಹಾರದ ರಾಜಕಾರಣದಲ್ಲಿ ಅತಿ ದೊಡ್ಡದಾದಂತ ಸಂಚಲನೆ ಉಂಟಾಗಿದೆ ಒಂದು ರೀತಿಯ ಕಳವಳ ಉಂಟಾಗಿದೆ ನೋಡಿ ಒಬ್ಬ ಮುಖ್ಯಮಂತ್ರಿ ಆದವನಿಗೆ ಈ ರೀತಿ ಮತಿಭ್ರಮಣೆ ಆದ್ರೆ ಮರಿಗುಳಿತನ ಬಂದ್ರೆ ಯಾವ್ಯಾವ ಎಡವಟ್ಟುಗಳಾಗಬಹುದು ಎತ್ತಂತ ಅಪಸವ್ಯಗಳಾಗಬಹುದು ಅನ್ನೋದನ್ನ ಆಲೋಚನೆ ಮಾಡಿ ಈಗ ಈ ಅರುಣ್ ಸಿಂಗ್ ಹೇಳುವುದೇನು ಅಂದ್ರೆ ನಿತೀಶ್ ಕುಮಾರ್ ಈ ರೀತಿಯದಾಗಿ ಬಿಜೆಪಿಯ ಜೊತೆ ಮೈತ್ರಿಯನ್ನ ಹರಿದುಕೊಳ್ಳುವ ಮನಸ್ಸೇ ಇರಲಿಲ್ಲ ಕಳಚಿಕೊಳ್ಳುವ ಮನಸ್ಸೇ ಇರಲಿಲ್ಲ ಲಲನ್ ಸಿಂಗ್ ಆ ರೀತಿ ಒತ್ತಾಯ ಮಾಡಿ ಲಾಲು ಯಾದವ್ ಜೊತೆ ಮೈತ್ರಿಯನ್ನ ಸೆಟ್ ಮಾಡಿಸಿರುವುದು ಬಿ ಜೆ ಹೊರಗೆ ಬರುವ ಹಾಗೆ ಮಾಡಿದ್ದು ಅನ್ನುವಂತ ಮಾತನ್ನ ಇದೆ ಅರುಣ್ ಸಿಂಗ್ ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲ ಲಲನ್ ಸಿಂಗ್ ಇನ್ನೊಂದು ಮಾತನ್ನ ಹೇಳ್ತಾರೆ ಅದೇನಂದ್ರೆ ಇವರು ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಬೇಕು ಅಂತ ಮನಸ್ಸೇ ಇರಲಿಲ್ಲ ಇವರಿಗೆ ನಿತೀಶ್ ಕುಮಾರ್ಗೆ ಅಭ್ಯರ್ಥಿ ಆಗೋ ಮನಸ್ಸು ಇರಲಿಲ್ಲ ಆದ್ರೆ ಲಲನ್ ಸಿಂಗ್ ಈ ರೀತಿಯದಾದಂತ ನಾಟಕ ಮಾಡ್ತಾ ಇವರನ್ನ ಹೇಗಾದ್ರೂ ಮಾಡಿ ರಾಷ್ಟ್ರೀಯ ರಾಜಕಾರಣಕ್ಕೆ ಕಳಿಸಿ ಆ ಜಾಗದಲ್ಲಿ ಲಾಲು ಯಾದವ್ ಅವರ ಪುತ್ರನನ್ನ ತೇಜಸ್ವಿ ಯಾದವನನ್ನ ಮುಖ್ಯಮಂತ್ರಿ ಮಾಡಿ ಲಲನ್ ಸಿಂಗ್ ಉಪಮುಖ್ಯಮಂತ್ರಿ ಆಗಲಿಕ್ಕೆ ಹೂಡಿದಂತ ಬಹುದೊಡ್ಡದಾದಂಥ ಷಡ್ಯಂತ್ರ ಇದು ಹುನ್ನಾರ ಇದು ಅಂತ ಅರುಣ್ ಸಿಂಗ್ ಹೇಳಿದ್ದಾರೆ ಇದು ಕೇವಲ ಗಾಸಿಪ್ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ನಿತೀಶ್ ಕುಮಾರ್ ಅತಿ ಹೆಚ್ಚು ಸಮಯ ಮಲಗೆ ಇರ್ತಾರಂತೆ ಹಾಗಂತ ನಮ್ಮ ಸಿದ್ದರಾಮಯ್ಯನವರು ಅವಾಗ ಅವಾಗ ವೇದಿಕೆ ಮೇಲೆ ಮಲ್ಕೋತಾ ಇದ್ರು ಹಂಗಂತ ಅವ್ರಿಗೆ ಯಾರೋ ಮಾತ್ರೆ ಹಾಕಿದ್ದಾರೆ ಅಂತ ದಯವಿಟ್ಟು ಯಾರೋ ಆರೋಪ ಮಾಡಬಾರ್ದು ಅದೇ ಬೇರೆ ಕೇಸು ಇದೇ ಬೇರೆ ಕೇಸು ಜೊತೆಗೆ ನಿತೀಶ್ ಕುಮಾರ್ ಅವರು ಇದ್ದಕ್ಕಿದ್ದ ಹಾಗೆ ತನ್ನ ಸಹ ಸಹೋದ್ಯೋಗಿಗಳ ಬಳಿ ಹೋಗಿ ಕಾಲು ಹಿಡ್ಕೊಂಡ್ಬಿಡ್ತಾರೆ ಇಬ್ರು ಮಂತ್ರಿಗಳ ತಲೆ ತಲೆ ಘಟಿಸ್ಲಿಕ್ಕೆ ಶುರು ಮಾಡ್ತಾರೆ ಇದ್ದಕ್ಕಿದ್ದ ಹಾಗೆ ಹಾಗೆ ಅಳಲಿಕ್ಕೆ ಶುರು ಮಾಡ್ತಾರೆ ಇದ್ದಕ್ಕಿದ್ದ ಹಾಗೆ ಎಲ್ಲವನ್ನೂ ಮರ್ತು ಬಿಡ್ತಾರೆ ಏನೋ ಪ್ರಶ್ನೆ ಕೇಳಿದ್ರೆ ಏನೋ ಉತ್ತರ ಹೇಳ್ಬಿಡ್ತಾರೆ ಅಂದ್ರೆ ಸ್ವಾಭಾವಿಕವಾದ ಚರ್ಯೆ ನಡವಳಿಕೆ ನಿತೀಶ್ ಕುಮಾರ್ ಹತ್ರ ಇಲ್ಲ ಅನ್ನುವುದನ್ನ ತುಂಬಾ ಜನ ಬಿಹಾರದಲ್ಲಿ ಇವತ್ತಿನ ಕಾಲಘಟ್ಟದಲ್ಲಿ ಹೇಳ್ತಾ ಇದ್ದಾರೆ ಇಷ್ಟು ದಿವಸ ಏನಾಗೋದು ಇದನ್ನ ಕೇವಲ ಒಂದು ಗಾಸಿಪ್ಪನ್ನಾಗಿ ಅಥವಾ ಎರಡು ರಾಜಕೀಯ ಪಕ್ಷಗಳ ಮಧ್ಯೆ ನಡೆಯುವಂತ ಸುಮ್ಮನೆ ಟೀಕೆ ಆರೋಪ ಪ್ರತ್ಯಾರೋಪ ಅಂತ ಪರಿಭಾವಿಸಲಾಗ್ತಾ ಇತ್ತು ಆದ್ರೆ ಈಗ ಲಲನ್ ಸಿಂಗ್ ಮೇಲೆ ಮಾಡಿರುವಂತ ಆರೋಪವನ್ನ ನೋಡಿದ್ರೆ ಇದು ಯಾಕೋ ಬಹಳ ದೊಡ್ಡದಾದಂತಹ ವಿಲಕ್ಷಣವಾದಂತಹ ಘಟನೆ ಅಂತ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ ಆದ್ರೆ ಇದನ್ನ ಪರೀಕ್ಷಿಸುವವರು ಯಾರೀಗ ಈಗ ರಾಜ್ಯದ ಗೃಹ ಸಚಿವ ಸ್ವತಃ ನಿತೀಶ್ ಕುಮಾರ್ ಅವರೇ ಅವರನ್ನ ಪರೀಕ್ಷೆ ಮಾಡ್ಲಿಕ್ಕೆ ತನಿಖೆಗೆ ಹೇಳಬೇಕು ಇನ್ನ ಸೆಂಟ್ರಿಂದ ಅಮಿತ್ ಅಮಿತ್ ಶಾ ಅವ್ರನ್ನ ಕರ್ಸಕ್ಕಾಗಲ್ಲ ರಾಜ್ಯದ ವಿಷಯಕ್ಕೆ ಒಂದೇದ್ದು ಎರಡನೇದ್ದು ಅರುಣ್ ಸಿಂಗ್ ಹೇಳಿದ ಮಾತುಗಳನ್ನ ನಂಬಬೇಕು ಅಂತ ಏನು ಇಲ್ಲ ಆದ್ರೆ ನಡೀತಾ ಇರುವಂತ ವಿದ್ಯಮಾನವನ್ನ ನೋಡಿದ್ರೆ ಅರುಣ್ ಸಿಂಗ್ ಹೇಳಿದ ಮಾತಿನಲ್ಲಿ ತಥ್ಯ ಇದೆ ಅಂತ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ ಇದ್ರ ಮಧ್ಯೆ ಇನ್ನೊಂದು ಬೆಳವಣಿಗೆ ನಡೆದ ಅದೇನಂದ್ರೆ ಲಾಲು ಯಾದವ್ ತಮ್ಮ ಮಗನ ಮೂಲಕ ಈಗಾಗಲೇ ರಾಜ್ಯವನ್ನ ಆಳುವ ಕೆಲಸವನ್ನ ಶುರು ಮಾಡಿದ್ದಾರೆ ನಿತೀಶ್ ಕುಮಾರ್ ಅನ್ನ ಯಾವುದಕ್ಕೂ ಕೇಳ್ತಾ ಇಲ್ಲ ನಿತೀಶ್ ಕುಮಾರ್ಗೆ ಈ ಕಡೆ ತಮ್ಮ ಇಂಡಿ ಅಲಯನ್ಸ್ ನಲ್ಲಿಯೂ ಯಾವುದೇ ರೀತಿಯ ಬೆಲೆ ಇಲ್ಲ ಇನ್ನು ರಾಜ್ಯವನ್ನು ಆಳುವ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡೋಣ ಅಂತಂದ್ರೆ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ಲಿಕ್ಕೂ ಈ ತೇಜಸ್ವಿ ಯಾದವ್ ಬಿಡ್ತಾ ಇಲ್ಲ ಹೀಗಾಗಿ ಅವರಿಗೆ ಮಾನಸಿಕವಾದಂತ ಒಂದು ವ್ಯಾಕುಲತೆ ಉಂಟಾಗಿ ಈ ರೀತಿಯದಾದಂತಹ ಅಬ್ನಾರ್ಮಲ್ ಬಿಹೇವಿಯರ್ ಏನಾದರೂ ನಿತೀಶ್ ಕುಮಾರ್ ಮಾಡ್ತಾ ಇದ್ದಾರಾ ಅನ್ನುವಂತ ಅನುಮಾನ ಕೂಡ ಇದೆ ನೋಡಿ ಇದು ಲಾ ಆಫ್ ನೇಚರ್ ಕರ್ಮ ಸಿದ್ಧಾಂತ ಏನು ಮಾಡ್ತೀವಿ ಅದು ಇಲ್ಲೇ ಬರ್ತೀವಿ ಮುಂಚೆ ಹೇಳ್ತಾ ಇದ್ರು ಇಲ್ಲಿ ಒಳ್ಳೇದು ಮಾಡಿದ್ರೆ ಮೇಲೆ ಹೋದ್ಮೇಲೆ ಒಳ್ಳೇದಾಗತ್ತೆ ಅಂತ ಹಂಗಲ್ಲ ಇಲ್ಲಿ ಏನು ಮಾಡ್ತೀವಿ ಇಲ್ಲಿ ಕೆಟ್ಟದ್ದನ್ನು ಮಾಡಿದ್ರೆ ಇಲ್ಲೇ ಕೆಟ್ಟದ್ದಾಗತ್ತೆ ಸೋಮವಾರದಿಂದ ಶುಕ್ರವಾರವರೆಗೂ ಒಳ್ಳೆ ಕೆಲಸ ಮಾಡಿದ್ರೆ ಶನಿವಾರ ಒಳ್ಳೆ ಬಟುವಟೆ ಸಿಗತ್ತೆ ಸೋಮವಾರದಿಂದ ಶುಕ್ರವಾರ ಬರೀ ಕೆಟ್ಟ ಕೆಲಸಗಳನ್ನೇ ಮಾಡ್ಕೊಂಡಿದ್ರೆ ಶನಿವಾರ ದಿವಸ ಆಗಬೇಕಾದದ್ದು ಆಗತ್ತೆ ನಿತೀಶ್ ಕುಮಾರ್ ಪ್ರಕರಣದಲ್ಲಿ ಇದು ನಿಜಕ್ಕೂ ಸಾಬೀತಾಗ್ತಾ ಇದೆ ಅಂತ ಅನಿಸ್ತಾ ಇದೆ ಯಾವ ಭಾರತೀಯ ಜನತಾ ಪಕ್ಷ ತಾನು ಪಾರಮ್ಯವನ್ನ ಮೆರೆಯಬೇಕಾದ ಸಂದರ್ಭದಲ್ಲಿಯೂ ನಿತೀಶ್ ಕುಮಾರ್ ಅವರನ್ನ ಸಾಕಿಕೊಂಡು ಬಂತು ಮುಖ್ಯಮಂತ್ರಿಯನ್ನಾಗಿಯೇ ಬಿಹಾರದಲ್ಲಿ ಪ್ರತಿಷ್ಠಾಪನೆ ಮಾಡ್ತೇವೆ ಆದರೆ ನಿತೀಶ್ ಕುಮಾರ್ ಪದೇ 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 ನರೇಂದ್ರ ಮೋದಿ ಅವರಿಗೆ ಕಿರುಕುಳ ಕೊಡುವುದು ಮತ್ತು ಸರ್ಕಾರವನ್ನ ಇಕ್ಕಟ್ಟಿನಲ್ಲಿ ಸಿಗುವಂತ ಕೆಲಸವನ್ನೇ ಮಾಡ್ಕೊಂಡ್ಬಂದ್ರು ಅತಿ ಸೀನಿಯರ್ ಮೋಸ್ಟ್ ಲೀಡರ್ ಆದರೂ ಕೂಡ ಅವರ ಮಾನಸಿಕ ಸ್ಥಿತಿ ಯಾವಾಗ್ಲೂ ಈ ಅಂತ ಉದ್ವಿಗ್ನತೆಯಿಂದ ಇರುವುದು ಮತ್ತು ಯಾವಾಗ್ಲೂ ನೆಗೆಟಿವ್ ಆಲೋಚನೆ ಮಾಡುವುದು ನಕಾರಾತ್ಮಕವಾದ ಧೋರಣೆಯನ್ನು ಇಟ್ಕೊಂಡೇ ನಿತೀಶ್ ಕುಮಾರ್ ರಾಜಕಾರಣವನ್ನ ಮಾಡಿರೋದು ಹೀಗಾಗಿ ಈ ಲಲನ್ ಸಿಂಗ್ ಅನ್ನುವಂತಹ ವ್ಯಕ್ತಿ ಪಕ್ಕದಲ್ಲಿ ಹಿಂದೆ ಜಯಲಲಿತಾನ್ ಪ್ರಕರಣದಲ್ಲಿ ನೀವು ನೋಡಿರ್ಬೇಕು ಶಶಿಕಲಾ ಅವರು ಅವ್ರಿಗೆ ವಿಷಪ್ರಾಶನ ಮಾಡಿಸ್ತಾ ಇದ್ರು ನಿಧಾನಗತಿಯಲ್ಲಿ ಅವರು ಸಾಯುವ ಹಾಗೆ ಅವ್ರ ಮೂತ್ರಪಿಂಡ ವೈಫಲ್ಯ ಆಗುವ ಹಾಗೆ ಮಾಡಿದ್ದಾರೆ ಅಂತ ತಮಿಳ್ನಾಡಿನಲ್ಲಿ ಬಹಳ ದೊಡ್ಡ ಮಟ್ಟದ ಗುಲ್ಲು ಎತ್ತು ಅದರ ಕುರಿತಾಗಿ ಬಹಳಷ್ಟು ಸಾಕ್ಷ್ಯಾಧಾರಗಳು ದೊರೆತು ದೊರೆತು ಅದಾದ್ಮೇಲೆ ರಾಜಕಾರಣದಲ್ಲಿ ಏನೇನು ಪಕ್ಕದಲ್ಲಿರೋ ಯಾವ್ಯಾವ ಏನ್ ಕೆಲಸ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ ನಿತೀಶ್ ಕುಮಾರ್ ಪ್ರಕರಣವನ್ನು ಕುರಿತು ಎಲ್ಲಾ ಪತ್ರಿಕೆಗಳು ವರದಿ ಮಾಡಿದಾವೆ ಈ ಕುರಿತು ಇದೊಂದು ಗಾಸಿಪ್ಪಾಗಿ ಉಳಿದಿಲ್ಲ ಇದು ಟೈಮ್ಸ್ ಆಫ್ ಇಂಡಿಯಾ ದೈನಿಕ ಜಾಗರಣ್ ಅಮರ್ ಉಜಾಲ ಎಲ್ಲಾ ಪತ್ರಿಕೆಗಳು ಇದನ್ನು ವರದಿ ಮಾಡಿದಾವೆ ಅಂದ್ರೆ ಇದರಲ್ಲಿ ತಥ್ಯ ಇದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತಾ ಇದೆ ಮುಂದೆ ಮತ್ತೆ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ